ಅತಂತ್ರ ವಿಧಾನಸಭೆಗೆ ಸಾಕ್ಷಿಯಾಗಿದ್ದ ಹರಿಯಾಣದಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ರಚಿಸಲಿದ್ದು 10 ಶಾಸಕರನ್ನು ಹೊಂದಿರುವಂತಹ ಜೆಜೆಪಿ ನಾಯಕ ದುಷ್ಯಂತ್ ಚೌತಾಲ್ಗೆ ಉಪ ಮುಖ್ಯಮಂತ್ರಿ ಹುದ್ದೆ ಸಿಗಲಿದೆ. ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ನಿನ್ನೆ ರಾತ್ರಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹಾಗೂ ದುಷ್ಯಂತ್ ನಡುವೆ ಸಭೆ ಬಳಿಕ ಹೊಂದಾಣಿಕೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಬಿಜೆಪಿ 40 ಶಾಸಕರನ್ನು ಹೊಂದಿದ್ದು ಇತರೆ 6 ಮಂದಿ ಪಕ್ಷೇತರ ಶಾಸಕರು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ. ಇತ್ತ ಮಹಾರಾಷ್ಟದಲ್ಲಿ ಬಿಜೆಪಿ ಶಿವಸೇನೆ ಜೊತೆಗಿನ ಕಗ್ಗಂಟು ಮುಂದುವರೆದಿದ್ದು 50-50 ಫಾರ್ಮುಲಾಕ್ಕೆ ಶಿವಸೇನೆ ಪಟ್ಟು ಹಿಡಿದಿದೆ. ರಾಜ್ಯ ನಾಯಕರ ಬದಲು ಅಮಿತ್ ಶಾ ಉದ್ದವ್ ಠಾಕ್ರೆ ಮಟ್ಟದಲ್ಲಿ ಮಾತುಕತೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದೇ ವೇಳೆ ಆದಿತ್ಯ ಠಾಕ್ರೆಯನ್ನ ಸಿಎಂ ಮಾಡಬೇಕಂತ ಪೋಸ್ಟರ್ಗಳು ಮಹಾರಾಷ್ಟದಲ್ಲಿ ಕಾಣಿಸಿಕೊಳ್ತಾ ಇವೆ.